ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ಜಿಲ್ಲೆಯ ಗೌಡಗೆರೆ, ಮಧುಗಿರಿ, ಪಾವಗಡ ಈ ತಾಲೂಕುಗಳಿಗೆ ಕೇಂದ್ರ ಬರ ಅಧ್ಯಯನ ತಂಡವು ಭೇಟಿ ನೀಡಿ ಬೆಳೆ ಹಾನಿಯನ್ನ ಪರಿಶೀಲನೆ ನಡೆಸಿತು. ತುಮಕೂರು ಜಿಲ್ಲೆಯ ಗೌಡಗೆರೆ ತಾಲೂಕಿನ ರಾಯವಾರ ಗ್ರಾಮಕ್ಕೆ ಕೇಂದ್ರ ಬರ ಅಧ್ಯಯನ ತಂಡವು ಭೇಟಿ ನೀಡಿ ಬಡವಾಗಿದ್ದ ಮುಸುಕಿನ ಜೋಳವನ್ನು ಪರಿಶೀಲನೆ ನಡೆಸಿತು. ಮುನೇಶ್ ಚೌಧರಿ ನೇತೃತ್ವದ ಬರ ಅಧ್ಯಯನ ತಂಡದ ಅಧಿಕಾರಿಗಳು ರೈತ ಕೆಸಿ ರಾಮಚಂದ್ರಯ್ಯನ ಜಮೀನಿನಲ್ಲಿ ಬೆಳೆದಿದ್ದ ಮುಸುಕಿನ ಜೋಳವನ್ನು ಪರಿಶೀಲನೆ ನಡೆಸಿದರು. ಮಳೆ ಕೈಕೊಟ್ಟದರಿಂದ ಮುಸುಕಿನ ಜೋಳದ ಬೆಳೆ ಹಾನಿಯಾಗಿದ್ದು ಕೇಂದ್ರ ಸರ್ಕಾರವು ಪರಿಹಾರ ನೀಡಬೇಕೆಂದು ರೈತ ರಾಮಚಂದ್ರಯ್ಯ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡರು. ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್, ಜಿಲ್ಲಾ ಜಂಟಿ ನಿರ್ದೇಶಕ ಜಯಸ್ವಾಮಿ, ಮತ್ತಿತರರು ಕೇಂದ್ರದ ಅಧಿಕಾರಿಗಳಾದ ಸುಭಾಷ್ ಚಂದ್ರ ಮೀನಾ, ಶಾಲಿನಿ, ಸತ್ಯಕುಮಾರ್ ಅವರಿಗೆ ಜಿಲ್ಲೆಯ ಬರದ ಬಗ್ಗೆ ಮಾಹಿತಿ ನೀಡಿದರು. ಕೊರಟಗೆರೆಯ ರಾಯವಾರದಲ್ಲಿ ಬೆಳೆಹಾನಿ ಪರಿಶೀಲಿಸಿದ ನಂತರ ಮಧುಗಿರಿ ಮತ್ತು ಪಾವಗಡ ತಾಲೂಕಿನ ವಿವಿಧೆಡೆ ಕೇಂದ್ರ ಪರ ಅಧ್ಯಯನ ತಂಡದ ಅಧಿಕಾರಿಗಳು ಬೆಳೆಹಾನಿ ಪರಿಶೀಲನೆ ಜೊತೆಗೆ ರೈತರಲ್ಲೂ ಮಾಹಿತಿ ಪಡೆದುಕೊಂಡು ಚಿತ್ರದುರ್ಗದ ಕಡೆ ತೆರಳಿದರು. ಜಿಲ್ಲೆಯ 10 ತಾಲೂಕುಗಳಲ್ಲೂ ಬರಪೀಡಿತ ದೇಶವೆಂದು ಘೋಷಿಸಿದ್ದು 1,99,000 ಹೆಕ್ಟೇರ್ನಷ್ಟು ಬೆಳೆ ನಷ್ಟವಾಗಿದೆ. 123 ಕೋಟಿ ರೂಪಾಯಿನಷ್ಟು ಬೆಳೆ ನಷ್ಟ ಪರಿಹಾರ ನೀಡುವಂತೆ ಕೇಂದ್ರ ಬರ ಅಧ್ಯಯನದ ತಂಡ ಅಧಿಕಾರಿಗಳಿಗೆ ಜಿಲ್ಲಾಡಳಿತ ಪ್ರಸ್ತಾವನೆ ಸಲ್ಲಿಸಿದೆ. ಪ್ರಧಾನಿ ಮೋದಿರವರು ಜನರಿಗೆ ಸುಳ್ಳು ಆಶ್ವಾಸನೆ ನೀಡುತ್ತಾ ಬಂದಿದ್ದಾರೆಂದು ನೂತನ ಸಂಸದ ವಿಎಸ್ ಉಗ್ರಪ್ಪರವರು ತುಮಕೂರಿನಲ್ಲಿ ವ್ಯಂಗ್ಯ ಮಾಡಿದ್ದಾರೆ. ಲೋಕಸಭೆ ಉಪಚುನಾವಣೆಯಲ್ಲಿ ಬಳ್ಳಾರಿ ಜನತೆ ಸರ್ವಾಧಿಕಾರಿ ಧೋರಣೆಯ ಅಭ್ಯರ್ಥಿ ವಿರುದ್ದ ನನಗೆ ಜಯ ನೀಡಿದರೆಂದು ಬಳ್ಳಾರಿಯ ಲೋಕಸಭಾ ಸದಸ್ಯ ವಿಎಸ್ ಉಗ್ರಪ್ಪ ತಿಳಿಸಿದರು. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಆಗಮಿಸಿದ್ದ ಸಂದರ್ಭದಲ್ಲಿ ಉಗ್ರಪ್ಪ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಬಳ್ಳಾರಿಯ ಜನರು ಪಕ್ಷದ ಸಿದ್ದಾಂತ ಸಾಧನೆ ಮೆಚ್ಚಿ ಪಕ್ಷಾತೀತವಾಗಿ ನಮಗೆ ಬೆಂಬಲ ನೀಡುತ್ತಾರೆ. ಮುಂದಿನ ಮೇ ತಿಂಗಳಲ್ಲಿ ನಡೆಯಲಿರುವ ಲೋಕಸಭಾ ಚುನಾವಣೆಗೆ ಈ ಉಪಚುನಾವಣೆ ದಿಕ್ಸೂಚಿಯಾಗಿದೆ ಎಂದು ಉಗ್ರಪ್ಪ ತಿಳಿಸಿದರು. ನನಗೆ ರಾಜಕೀಯ ದಾಪುಗಾಲು ನೀಡಿದ್ದು ತುಮಕೂರಿನ ಜನತೆ. 2013ರಲ್ಲಿಯೇ ವಿಧಾನ ಪರಿಷತ್ಗೆ ಪಾದಾರ್ಪಣೆ ಮಾಡಿದೆ ಎಂದರು. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅತ್ಯಧಿಕ ಸ್ಥಾನಗಳಲ್ಲಿ ಗೆಲುವು ಸಾಧಿಸಿ ಅಧಿಕಾರಕ್ಕೆ ಬರಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಪ್ರಧಾನಿ ಮೋದಿರವರು ದಿನ ಬೆಳಗ್ಗೆ ವಸ್ತುಗಳನ್ನು ಬೆಲೆ ಇಳಿಸುವುದಾಗಿ ಹೇಳಿದರು. ಆದರೆ ಅದ್ಯಾವುದೂ ಆಗಿಲ್ಲವೆಂದು ಹೇಳಿದರು. ಮೋದಿರವರು ಪ್ರಧಾನಿಯಾದ ಮೇಲೆ ಆರ್ಥಿಕತೆಯನ್ನ ಕುಗ್ಗಿಸಿದ್ದಾರೆ. ನೋಟ್ ಬ್ಯಾನ್ ಮಾಡಿದಾಗ ಕೇವಲ 15 ದಿನಗಳಲ್ಲಿ ಪ್ರತಿ ಮನೆಗೆ 15 ಲಕ್ಷ ಜಮಾ ಮಾಡುತ್ತೇನೆ ಎಂದಿದ್ರು. ತಾವು ಅಧಿಕಾರಕ್ಕೆ ಬಂದರೆ ಕಪ್ಪು ಹಣ ವಾಪಸ್ಸು ತರುತ್ತೇವೆ ಎಂದು ಹೇಳಿದ್ರು. ಅದು ಯಾವುದು ಕಾರ್ಯರೂಪಕ್ಕೆ ಬರಲಿಲ್ಲವೆಂದು ಆರೋಪಿಸಿದ್ರು. ತುಮಕೂರಿನ ಜನಾನುಸ ಇಡೀ ಜಿಲ್ಲೆಯ ಜನ 2003ರ ಡಿಸೆಂಬರ್ ಅಲ್ಲಿ ನನ್ನ ಲೋಕಲ್ ಅಥಾರಿಟೀಸ್ ಇಂದ ವಿಧಾನ ಪರಿಷತ್ತಿಗೆ ಸುಮಾರು 2,000 ಮತಗಳ ಅಂತರದಿಂದ ಇದ್ದಂತ 6,000 ಮತಗಳ ಒಟ್ಟಾರೆ ಮತಗಳಲ್ಲಿ ಅವತ್ತು ಆಯ್ಕೆ ಮಾಡಿದೆ. ಸೊ ಈಗ ಗೊತ್ತಿಲ್ಲ ನನಗೆ ಯಾವ ಜನ್ಮದ ಋಣಾನ ಬಂದು ನನಗೂ ಬಳ್ಳಾರಿಗೂ. ಆ ಜಿಲ್ಲೆಯ ಎಲ್ಲ ಶಾಸಕರುಗಳು, ಆ ಭಾಗದ ಎಲ್ಲ ಪಕ್ಷದ ನಾಯಕರುಗಳು, ರಾಜ್ಯದ ಎಲ್ಲ ನಾಯಕರುಗಳು, ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಆರ್ ರಾಮಕೃಷ್ಣ, ಮುಖಂಡರುಗಳಾದ ಟಿಎಸ್ ನಿರಂಜನ್, ತುಬಿ ಮಲ್ಲೇಶ್, ಪಾಲಿಕೆ ಸದಸ್ಯರಾದ ಇನಾಯತುಲ್ಲಾ ಖಾನ್, ಇಂದಿರಾ ದೇನಾ ನಾಯಕ್ ಮತ್ತಿತರರು ಇದ್ದರು. ತುಮಕೂರಿನ ಸೋಮಕಟ್ಟೆ ಮಠದ ಮುಂಭಾಗ ಗ್ಯಾಸ್ ಬಾಂಕಿಗಾಗಿ ಕೊಳವೆ ಬಾವಿಯನ್ನೇ ಮುಚ್ಚಲು ಹೊರಟಿರುವುದನ್ನು ವಿರೋಧಿಸಿ ಮಹಿಳೆಯರಾದಿಯಾಗಿ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ಯಾಸ್ ಬಂಕ್ ನಿರ್ಮಾಣಕ್ಕಾಗಿ ಹಲಿಯಿರುವ ಕೊಳವೆ ಬಾವಿಯನ್ನೇ ಮುಚ್ಚಲು ಹುನ್ನಾರ ನಡೆಸುತ್ತಿರುವುದನ್ನು ಮಹಿಳೆಯರಾದಿಯಾಗಿ ನಾಗರಿಕರು ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿದ ಪ್ರಸಂಗ ತುಮಕೂರಿನ ಸೋಮಕಟ್ಟೆ ಮಠದ ಮುಂಭಾಗ ನಡೆದಿದೆ. ನೂರಾರು ಮನೆಗಳಿರುವ ಜೊತೆಗೆ ಸೋಮಕಟ್ಟೆ ಮಠದ ಮುಂಭಾಗವೇ ಗ್ಯಾಸ್ ಬಂಕ್ ಆಗಿ ಕಾಮಗಾರಿ ನಡೆಸುತ್ತಿದ್ದು ಇದನ್ನು ತಕ್ಷಣವೇ ನಿಲ್ಲಿಸಬೇಕೆಂದು ನಾಗರಿಕರು ಒತ್ತಾಯಿಸಿದ್ದಾರೆ.
ಗ್ಯಾಸ್ ಬಂಕ್ ನಿರ್ಮಾಣ ಕಾಮಗಾರಿ ನಡೆಯುತ್ತಿರುವ ಸ್ಥಳದಲ್ಲಿ ಕುಡಿಯುವ ನೀರಿನ ಬೋರ್ವೆಲ್ ಇದ್ದು ಈ ಬೋರ್ವೆಲ್ನಿಂದ ಗ್ಯಾಸ್ ಬಂಕಿಗೆ ತೊಂದರೆಯಾಗುತ್ತದೆ ಎಂಬ ಹಿನ್ನೆಲೆಯಲ್ಲಿ ಅದನ್ನು ಮುಚ್ಚಿ ಹಾಕಲು ಹಾಗೂ ಅದಕ್ಕೆ ಸಂಬಂಧಿಸಿದ ಪೈಪ್ಲೈನ್ ಅನ್ನು ಒಡೆದು ಹಾಕಲಾಗಿದೆ. ಈಗ ಯುಜಿಡಿ ಎಲ್ಲ ನೋಡಬಹುದು, ಲಾರಿ ಬಸ್ ಎಲ್ಲ ಹೋಗಿ ಎಲ್ಲ ಕಟ್ಕೊಂಡು ನೀರೆಲ್ಲ ಬರೋದನ್ನ ಅದನ್ನೇ ಹಂಗೆ ಇದಾಗಿ ಕುಸ್ಕೊಂಡ್ಬಿಟ್ರೆ ನೀರಿಗೆ ಭಾರಿ ತೊಂದರೆ ಆಗುತ್ತೆ. ಇಲ್ಲಿ ಬಂಕಿಂದ ಅವಶ್ಯಕತೆ ಇಲ್ಲ, ಇಲ್ಲಿರೋದು ಸೋಮಕಟ್ಟೆ ಮಠ ಅಂತ ದೇವಸ್ಥಾನ ಇರೋದು, ಇದಿಲ್ಲಿ ಅವಶ್ಯಕತೆನೆ ಇಲ್ಲ, ಬಂಕು ಗ್ಯಾಸ್ ಬಂಕಿಂದ ಅವಶ್ಯಕತೆನೇ ಇಲ್ಲ. ಏನಕ್ಕೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ಹಾಗೂ ಅವರು ಬಂದು ನಮ್ಮ ಜನಪ್ರತಿನಿಧಿ 16ನೇ ವಾರ್ಡ್ ಕಾರ್ಪೊರೇಟರ್ ಬಂದ್ಬಿಟ್ಟು ಇನಾಯತುಲ್ಲಾ ಖಾನು ಇಲ್ಲಿ ಏನಕ್ಕೆ ಇದನ್ನು ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ಏನು ಮಾಡ್ತಿದ್ದೀರಾ ಅಂದರೆ ಅವಾಚ್ಯ ಶಬ್ದಗಳಿಂದ ನಂದಿಸಿ ಅವ್ರಿಗೆ ಅವ್ರ ಮೇಲೇ ಗೂಬೆ ಕೂರಿಸಿ ಕಂಪ್ಲೇಂಟ್ ಕೊಡೋಕೆ ಹೋಗ್ಯವ್ರೆ. ನಾವು ಯಾವುದೇ ಕಾರಣದಿಂದ ಇದನ್ನು ತೆಗೆಯಕ್ಕೆ ಕೊಡಲ್ಲ. ದಯವಿಟ್ಟು ಕಾರ್ಪೊರೇಷನ್ ಇರ್ಬೋದು ಹಾಗೂ ನಮ್ಮ MLA ಸಾಹೇಬರು ಇರಬೇಕು, ಬಂದ್ಬಿಟ್ಟು ನ್ಯಾಯ ಒದಗಿಸ್ಬಿಟ್ಟು ಇಲ್ಲಿ ಕೊಡಬೇಕು, ಯಾಕಂದ್ರೆ ಇದು ಸೋಮಕಟ್ಟೆ ಮಠ ಅಂತ. ಈ ವಿಷಯ ತಿಳಿದು ಸೋಮಕಟ್ಟೆ ಸುತ್ತಮುತ್ತಲಿನ ಹಾಗೂ ಬಿದಿರುಮಳೆ ತೋಟದ ನಾಗರಿಕರು ಕೊಳವೆ ಬಾವಿ ಬಳಿ ಬಂದು ಯಾವುದೇ ಕಾರಣಕ್ಕೂ ಕೊಳವೆ ಬಾವಿಗೆ ಹಾನಿಯಾದರೆ ನಾವು ಸುಮ್ಮನಿರುವುದಿಲ್ಲವೆಂದು ನಾಗರಿಕರು ಎಚ್ಚರಿಸಿದ್ದಾರೆ. ನಮಗೆ ಈ ಬೋರ್ವೆಲ್ನಿಂದ ನೀರು ಬೇಕು, ಗ್ಯಾಸ್ ಬಂಕ್ ಬೇಡ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಭಾಗದ ಸದಸ್ಯ ಇನಾಯತುಲ್ಲಾ ಖಾನ್ರವರು ನಾಗರಿಕರೊಂದಿಗೆ ಗ್ಯಾಸ್ ಬಂಕ್ ನಿರ್ಮಾಣ ಮಾಡುವವರನ್ನು ಪ್ರಶ್ನಿಸಿದಾಗ ಅವರುಗಳು ಪಾಲಿಕೆ ಸದಸ್ಯರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವಮಾನ ಮಾಡಿದ್ದಾರೆಂದು ಸೈಯದ್ ಖಲೀಲ್ ಹೇಳಿದ್ದಾರೆ. ತೊಂದರೆ ಆಗುತ್ತೆ, ಇದು ಮುಟ್ಬೇಡ ನೀನು ಅಂತ ನಾನು ಹೇಳೋಗಿದ್ರು. ಇವತ್ತು ಭಾನುವಾರ ರಜೆ ದಿನ ಬೆಳಗ್ಗೆ ಬಂದು ಪೈಪೆಲ್ಲ ಬಿಚ್ಚಿ ಕೆಳಗಡೆ ಪೈಪೆಲ್ಲ ಹೊಡೆದಾಕಿ ನಾನು ಯಾಕಪ್ಪ ಇವ್ರು ನಾನು ಹೇಳಿದ್ರು ನಿಮ್ಗೆ ಕೆಲಸ ಮಾಡಿದಂತೆ ಅದೃಷ್ಟದಿಂದ ನನಗೆ ಮಾತಾಡಿದ್ರು. ಆಮೇಲೆ ವಿಡಿಯೋ ಮಾಡ್ಕೊಂಡು ನಾನು ಹೇಳಿ ನೀನು ವಿಡಿಯೋ ಮಾಡ್ಕೊ ಏನಾರ ಮಾಡ್ಕೊ ನಾನಂತೂ ಮಾಡಕ್ಕೆ ಕೊಡಲ್ಲ ಅಂತ ಪಟ ಹಿಡಿದೆ. ಇಲ್ಲಿ ಏನಂದರೆ ಜನಗಳಿಗೆ ಭಾಳ ನೀರಿನ ಅವಶ್ಯಕತೆ ಇದೆ. ನಾನು ನಮ್ಮ ವಾಲ್ಮೆನ್ಗಳು ಭಾಳ ಪರದಾಡ್ತೀವಿ. ಒಂದು ಬೋರ್ ಸರಿ ಇದೆ, ಒಂದು ಬೋರ್ ಕೆಟ್ಟೋಗ್ತಾ ಇದೆ. ಒಂದು ಬೋರ್ ಸರಿ ಇದೆ, ಒಂದು ಬೋರ್ ಕೆಟ್ಟೋಗ್ತಾ ಇದೆ. ಒಂದು ಬೋರ್ ರೆಡಿ ಮಾಡೋಕ್ಕೆ ನಮಗೆ 3 ತಿಂಗಳಿಂದ ಆಗ್ತಾ ಇಲ್ಲ. ಬಿದಿಮಾ ತೋಟದಲ್ಲಿ ಒಂದು ಬೋರ್ ಕೆಟ್ಟೋಗಿದೆ, 3 ತಿಂಗಳಿಂದ ರೆಡಿ ಮಾಡೋಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಯಾಕೆಂದರೆ ಭಾಳ ನೀರು ಸಮಸ್ಯೆ ಇದೆ ಇಲ್ಲಿ. ಅದಕ್ಕೋಸ್ಕರ ಅವರು ಕಾನೂನು ರೀತಿಯಲ್ಲಿ ಅವ್ರು ಏನು ಬ್ಯಾಂಕ್ ಮಾಡ್ತಾ ಇದಾರೆ ಬಂಕ್ ಮಾಡ್ಕೊಳ್ಳಿ, ನಮಗೆ ನೀರಿಂದ ಅವಶ್ಯಕತೆ ಇದೆ, ಈ ಬೋರ್ ಮಾತ್ರ ಮುಟ್ಟಕ್ಕೆ ನಾನು ಕೊಡಲ್ಲ. ಅದಕ್ಕೋಸ್ಕರ ನಾನು ದಯವಿಟ್ಟು ನಿಮಗೆ ಕೇಳ್ಕೊಳ್ಳೋದೇನೆಂದರೆ ನಮ್ಮ ಕಮಿಷನರ್ ಮಾತಾಡಿದೆ, ಅವ್ರು ಹೇಳಿದ್ರು 2017 ಪಾಸ್ ಆಗಿರೋದು. ನಾನು ಹೇಳಿದೆ 2017 ಯಾವ ರೀತಿ ಪಾಸ್ ಮಾಡಿದಾರಪ್ಪ, ಈಗ ಹೊಸ್ದಾಗ ಹೋಗಿ ನೀನು ಆರ್ಡರ್ ಮಾಡ್ಕೋಬಾ, ಇದು ಆರ್ಡರ್ ಆಗಿರೋದು ಶಂಕರ ಮಠಕ್ಕೆ ಸೋಮಕಡ ಮಠಕ್ಕೆ ಆರ್ಡರ್ ಆಗಿಲ್ಲ ಇದು ಅಂತೇಳಿ. ಇಲ್ಲ, ಇದು ರೋಡು ಸರ್ವೆ ನಂಬರ್ ಎಲ್ಲ ಇದ್ದಿದೆ ಅಂತ. ಸರ್ವೆ ನಂಬರ್ ಎಲ್ಲ ಒಂದೇ ಇರುತ್ತಪ್ಪ, ಇದು ಆಗಿರೋದು ಆರ್ಡರ್. ಈ ಭಾಗದ ನಾಗರಿಕರಿಗೆ ನೀರಿನ ತೊಂದರೆ ಆಗದಂತೆ ಕೊಳವೆ ಬಾವಿಯನ್ನು ರಕ್ಷಿಸುವುದಾಗಿ ಸದಸ್ಯ ಇನಾಯತುಲ್ಲಾ ಖಾನ್ ತಿಳಿಸಿದರು. ತುಮಕೂರಿನಲ್ಲಿ ಕಾರ್ಮಿಕ ಸಂಘಟನೆಗಳು ಜಂಟಿ ಸಮಿತಿಯಿಂದ ನಡೆದ ಜಿಲ್ಲಾ ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ದ ಮುಖಂಡರುಗಳು ಹರಿಹಾಯ್ದರು. ನರೇಂದ್ರ ಮೋದಿರವರು ಪ್ರಧಾನಿ ಆದ ಮೇಲೆ ಜಾತಿ ಜಾತಿಗಳ ನಡುವೆ ಧರ್ಮ ಧರ್ಮಗಳ ನಡುವೆ ವಿಷಬೀಜ ಬಿತ್ತುತ್ತಿದ್ದಾರೆ ಎಂದು ಐಎನ್ಟಿಯುಸಿಯ ರಾಜ್ಯ ಉಪಾಧ್ಯಕ್ಷ ಪುಟ್ಟಸ್ವಾಮಿ ಆರೋಪಿಸಿದರು. ತುಮಕೂರಿನಲ್ಲಿ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಆಶ್ರಯದಲ್ಲಿ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ದ ಏರ್ಪಡಿಸಲಾಗಿದ್ದ ಜಿಲ್ಲಾ ಸಮಾವೇಶದಲ್ಲಿ ಪುಟ್ಟಸ್ವಾಮಿ ಮಾತನಾಡಿದರು. ಮೋದಿರವರು ದೇಶದಲ್ಲಿರುವ ಜ್ವಾಲಂತ ಸಮಸ್ಯೆಗಳ ನಿರ್ವಹಣೆ ಆದ್ಯತೆ ನೀಡದೆ ರಾಮ ಮಂದಿರ ಕಟ್ಟುತ್ತೇವೆಂದು ಹೇಳಿಕೊಂಡು ಹೊರಟಿದ್ದಾರೆಂದು ಹೇಳಿದರು. ಮೋದಿ ಬಗ್ಗೆ ದೇಶದೆಲ್ಲೆಡೆ ವ್ಯಾಪಕ ಪ್ರಚಾರ ಮಾಡಿ ಅವರನ್ನು ದೊಡ್ಡ ನಾಯಕರೆಂದು ಬಿಂಬಿಸುತ್ತಿದ್ದು, ಆದರೆ ಮೋದಿರವರು ಜನಸಾಮಾನ್ಯರ ಕಷ್ಟ ಸುಖಗಳಿಗೆ ಸ್ಪಂದಿಸದೆ ಅಗತ್ಯ ವಸ್ತುಗಳ ಬೆಲೆಯನ್ನು ಹೆಚ್ಚಳ ಮಾಡಿ ಮತ್ತಷ್ಟು ಹೊರೆ ಮಾಡಿದ್ದಾರೆಂದು ದೂರಿದರು. ಏನೆಲ್ಲ ಹೇಳಬೇಕಾಗಿತ್ತು ಇವಾಗ ಹೇಳಲಿಕ್ಕೆ ಹೊರಟಿದ್ದಾರೆ. ಒಂದು ವರ್ಗದ ಜನರು ಮೋದಿ 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 ಅಂತ ಹೇಳಿ ವ್ಯಾಪಕ ಪ್ರಚಾರವನ್ನು ಕೊಟ್ಟು ಈ ದೇಶವನ್ನ ಗಂಡಾಂತರ ಸ್ಥಿತಿಗೆ ತಂದಿಲ್ಲಿಸಿದ್ದಾರೆ. ಅಗತ್ಯ ಬೆಲೆ ವಸ್ತುಗಳು ಇವತ್ತು ಪೆಟ್ರೋಲ್ ಇಂದ ಹಿಡಿದು ಗ್ಯಾಸ್ ಇಂದ ಹಿಡಿದು ಡೀಸೆಲ್ ಇಂದ ಹಿಡಿದು ಎಣ್ಣೆಯಿಂದ ಹಿಡಿದು ಕಾಳುಗಳಿಂದ ಹಿಡಿದು ಅನೇಕ 1-3 ಆಗಿದೆ. 300 ಸಿಗ್ತದಂತ ಗ್ಯಾಸ್ ಇವತ್ತು 800 ಆಗಿದೆ, 1000 ಆಗಿದೆ. ಮೋದಿರವರು ದೇಶದಲ್ಲಿ ಅಭಿವೃದ್ಧಿ ಕಾರ್ಯ ಮಾಡುವುದಕ್ಕಿಂತ ವಿದೇಶಗಳಿಗೆ ಪ್ರವಾಸ ಮಾಡುವುದೇ ಸಾಧನೆ ಆಗಿದೆ ಎಂದರು. ಮತ್ತೆ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ದೇಶದಲ್ಲಿ ಗಂಡಾಂತರವನ್ನು ಎದುರಿಸಬೇಕಾಗುತ್ತದೆ ಎಂದು ಹೇಳಿದರು. ಕಟ್ಟಡ ಕಾರ್ಮಿಕರು ಸೇರಿದಂತೆ ವಿವಿಧ ದುಡಿಯುವ ವರ್ಗದ ಜನರು ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿದ್ದಾರೆಂದು ಎಐಟಿಯುಸಿಯ ಜಿಲ್ಲಾ ಉಪಾಧ್ಯಕ್ಷ ಕಂಬೇಗೌಡ ಆರೋಪಿಸಿದರು. ಏನು ಆಗಬಾರ್ದಾಗಿತ್ತು ಅದು ಈ ದೇವಸ್ಥಾನದ್ದು, ಅದರ ವಿಶೇಷವಾಗಿ ದುಡಿದಂತ ವರ್ಗಗಳ ಮೇಲೆ ಆಗಿರ್ತಕ್ಕಂತ ಒಂದು ಪರಿಣಾಮ. ಇವತ್ತು ಒಂದು ಕಡೆ ತಾವೆಲ್ಲ ಗಮನಿಸಬಹುದು, ಈ ಸ್ಕೀಮ್ ವರ್ಕರ್ಸ್ ನೆಪದಲ್ಲಿ ಅಂಗನವಾಡಿಯರಿರ್ಬೋದು, ಆಶಾ ಕಾರ್ಯಕರ್ತರಿರ್ಬೋದು,
ಬಿಸಿಯೂಟ ಕಾರ್ಮಿಕರು ಇರ್ಬೋದು, ಕಟ್ಟಡ ಕಾರ್ಮಿಕರು ಇರ್ಬೋದು, ಮತ್ತು ಕಾರ್ಖಾನೆಗಳಲ್ಲಿ ದುಡಿತಕ್ಕಂತಹ ಕಾರ್ಮಿಕರು, ಅವರಿವತ್ತು ಸಾಮಾಜಿಕವಾದಂತಹ ನ್ಯಾಯದಿಂದ ವಂಚಿತರಾಗಿರ್ತಕ್ಕಂಥ ನಾವು ಕಾಣ್ತಾ ಇದ್ದೇವೆ. ಆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಇದನ್ನು ಯಾವ ರೀತಿಯ ಈ ಕಾರ್ಮಿಕ ವರ್ಗವನ್ನ ತೆಗೆದುಕೊಂಡು ಹೋಗ್ಬೇಕು, ಮತ್ತು ನಮ್ಮ ಭಾರತ ದೇಶದಲ್ಲಿ ಸಮೃದ್ಧವಾದಂತ ಒಂದು ಕಾರ್ಮಿಕ ವರ್ಗವನ್ನ ದೃಢಪಡಿಸಬೇಕು ಅಂತಕ್ಕಂಥ ಹಿನ್ನೆಲೆಯೊಳಗೆ ಇವತ್ತು ರಾಷ್ಟ್ರೀಯ ಮತ್ತು ರಾಜ್ಯ ಮತ್ತು ಜಿಲ್ಲಾ ಸಮಾವೇಶಗಳು ನಡೀತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ನಾವು ಹೋರಾಟಗಳನ್ನ ಮತ್ತು ಬಂದ್ಗಳನ್ನ ಮಾಡತಕ್ಕಂಥ ಒಂದು ಸನ್ನಿವೇಶ ಎದುರಾಗಿದೆ. ನರೇಂದ್ರ ಮೋದಿಯವರು ಬಂದು ಹಲವಾರು ಆಶ್ವಾಸನೆಗಳು ಕೊಟ್ಟರು. ಎಲ್ಲ ಆಶ್ವಾಸನೆಗಳು ತಮಗೆಲ್ಲ ಗೊತ್ತಿದೆ, ವಿದೇಶದಿಂದ ಕಪ್ಪು ಹಣ ಇರ್ಬೋದು, ಆಮೇಲೆ ನೋಟ್ ಅಮಾನ್ಯೀಕರಣ ಮಾಡಿರ್ತಕ್ಕಂಥ ಒಂದು ವಿಚಾರ ಇರ್ಬೋದು, ಕಾರ್ಮಿಕ ಕಾಯ್ದೆಗಳನ್ನ ತಿದ್ದುಪಡಿ ಮಾಡಿರ್ತಕ್ಕಂಥ ಇರ್ಬೋದು. ಸುಮಾರು ನಾವು ಹೋರಾಟಗಳ ಮುಖಾಂತರ 48 ಕಾರ್ಮಿಕ ಕಾನೂನುಗಳನ್ನು ನಾವು ತಂದು, ಆದ್ರೆ ಇವತ್ತು ನರೇಂದ್ರ ಮೋದಿ ಏನ್ ಮಾಡ್ತಾ ಇದಾರೆ, ಕೇವಲ 4 ಲೇಬರ್ ಕೋಡ್. ಪ್ರಧಾನಿ ಮೋದಿರವರು ಸುಳ್ಳು ಭರವಸೆ ನೀಡುತ್ತಾ ಕಾರ್ಮಿಕರನ್ನ ಬೀದಿಗೆ ತಳ್ಳಿದ್ದಾರೆಂದು ಹೇಳಿದರು. ಸಿಐಟಿಯು ರಾಜ್ಯ ಉಪಾಧ್ಯಕ್ಷ ಡಾ ಕೆ ಪ್ರಕಾಶ್, ಸಿಐಟಿಯು ಜಿಲ್ಲಾಧ್ಯಕ್ಷ ಸೈಯದ್ ಮುಜೀಬ್, ಕಾರ್ಮಿಕ ಮುಖಂಡ ಗಿರೀಶ್ ಮಾತಿತರರು ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು. ತಿಪಟೂರು ತಾಲೂಕಿನ ಕೆರೆಗೋಡಿ ರಂಗಾಪುರ ಸುಕ್ಷೇತ್ರಾಧ್ಯಕ್ಷ ಗುರುಪರದೇಶಿ ಕೇಂದ್ರ ಸ್ವಾಮಿರವರಿಗೆ ಸೋಮವಾರದಂದು ತಿಪಟೂರಿನ ಕಲ್ಪತರು ಕ್ರೀಡಾಂಗಣದಲ್ಲಿ ಅದ್ದೂರಿಯಿಂದ ಗುರುವಂದನೆ ಸಲ್ಲಿಸಲು ಬರದಿಂದ ಸಿದ್ದತೆ ನಡೆದಿದೆ. ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಸುಕ್ಷೇತ್ರಾಧ್ಯಕ್ಷ ಗುರುಪರದೇಶಿ ಕೇಂದ್ರ ಸ್ವಾಮೀಜಿರವರಿಗೆ ನವೆಂಬರ್ 19 ಗುರುವಂದನ ಮಹೋತ್ಸವವನ್ನು ಕ್ಷೇತ್ರಾಭಿಮಾನಿಗಳು, ಹಿರಿಯ ವಿದ್ಯಾರ್ಥಿಗಳು ಮತ್ತು ಭಕ್ತಿವೃಂದದ ವತಿಯಿಂದ ನಗರದ ಕಲ್ಪತರು ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿದೆ ಎಂದು ಗುರುವಂದನ ಮಹೋತ್ಸವ ಸಮಿತಿ ಸಂಚಾಲಕ ಬೋರ್ವೆಲ್ ಮಧುಸೂದನ್ ತಿಳಿಸಿದರು. ನಗರದ ಕಲ್ಪತರು ಕ್ರೀಡಾಂಗಣದಲ್ಲಿನ ಗುರುವಂದನ ವೇದಿಕೆಯ ಬಳಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 33 ವರ್ಷಗಳ ಹಿಂದೆ ಕೆರೆಗೋಡಿ ರಂಗಾಪುರ ಸುಕ್ಷೇತ್ರದ 6ನೇ ಗುರುಪರದೇಶಿ ಕೇಂದ್ರ ಸ್ವಾಮೀಜಿರವರಿಗೆ ನಗರದಲ್ಲಿ ಗುರುವಂದನೆ ಸಲ್ಲಿಸಲಾಗಿತ್ತು. ಶ್ರೀಮಠದ ಗುರು ಪರಂಪರೆಯಂತೆ ಈಗಿನ 7ನೇ ಶ್ರೀಗಳವರಿಗೆ ಗುರುವಂದನೆಯನ್ನ ಭಕ್ತಾದಿಗಳು ಸಲ್ಲಿಸಲು ಸಜ್ಜಾಗಿದ್ದಾರೆ. ನವೆಂಬರ್ 19 ಸೋಮವಾರ ಬೆಳಗ್ಗೆ ಕೆರೆಗುಡಿ ರಂಗಾಪುರ ಸುಕ್ಷೇತ್ರಾಧ್ಯಕ್ಷರಿಂದ ಹಳೆಯ ವಿದ್ಯಾರ್ಥಿಗಳು ಭಕ್ತಾದಿಗಳು ಸೇರಿ ವಿಜೃಂಭಣೆಯ ಮೆರವಣಿಗೆಯ ಮೂಲಕ ತಿಪಟೂರಿನ ಗ್ರಾಮ ದೇವತೆ ಶ್ರೀ ಕೆಂಪಮ್ಮ ದೇವಿಯ ದೇವಾಲಯದ ಬಳಿಗೆ ಕರೆತರ್ತಾರೆ. ಗ್ರಾಮ ದೇವತೆ ಶ್ರೀ ಕೆಂಪಮ್ಮ ದೇವಿಯವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಪರಮ ಪೂಜ್ಯರ ಪಲ್ಲಕ್ಕಿ ಉತ್ಸವವನ್ನ ಸಕಲ ಬಿರುದು ಬಾವಲಿಗಳೊಂದಿಗೆ 1011 ಸುಮಂಗಲಿಯರಿಂದ ಪೂರ್ಣ ಕುಂಭಗಳ ಸ್ವಾಗತದೊಂದಿಗೆ ಸಕಲ ಬಿರುದು ಬಾವುಗಳೊಂದಿಗೆ ಕುಂಭ, ಕಹಳೆ, ನಗಾರಿ ವಾದ್ಯ, ನಂದಿಧ್ವಜ ಮುಂತಾದ ಮಂಗಳ ವಾದ್ಯದೊಂದಿಗೆ ಅದ್ದೂರಿಯಾಗಿ ಸಮಾರಂಭದ ವೇದಿಕೆಗೆ ಕರೆತರಲಾಗುವುದೆಂದು ಹೇಳಿದರು. ಉದ್ಘಾಟನೆಯನ್ನ ಸಿರಿಗೆರೆ ಬೃಹನ್ ಮಠಾಧ್ಯಕ್ಷ ಡಾ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ ನೆರವೇರಿಸಲಿದ್ದು, ಅಧ್ಯಕ್ಷತೆಯನ್ನ ಮೈಸೂರಿನ ಸುತ್ತೂರು ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ವಹಿಸಲಿದ್ದಾರೆ. ಈ ಸಮಾರಂಭಕ್ಕೆ 1,00,000 ಹೆಚ್ಚು ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದ್ದು, 10,000 ಭಕ್ತರಿಗೆ ಉಳಿದುಕೊಳ್ಳಲು ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದೆ. ಬೃಹದಾಕಾರದ ವೇದಿಕೆ ಸಿದ್ದವಾಗಲಿದ್ದು 25,000 ಭಕ್ತರಿಗೆ ಕುಳಿತುಕೊಳ್ಳಲು ಪೆಂಡಲ್ ವ್ಯವಸ್ಥೆ ಮಾಡಲಾಗಿದೆ. ವೇದಿಕೆಗೆ ಶ್ರೀಗುರು ರೈತಬಂಧು ಮಹಾವೇದಿಕೆ ಹಾಗೂ ಮಹಾದ್ವಾರಕ್ಕೆ ನೇಗಿಲ ಯೋಗ ಎಂದು ಹೆಸರಿಡಲಾಗಿದೆ. ಸಮಾರಂಭಕ್ಕೆ 25 ಹೆಚ್ಚು ವಿವಿಧ ಮಠಾಧೀಶರು, ರಾಜಕೀಯ ಮುಖಂಡರು ಆಗಮಿಸಲಿದ್ದಾರೆ. ಗುರುವಂದನ ಮಹೋತ್ಸವಕ್ಕೆ ಬಂದಂತಹ ಭಕ್ತಾದಿಗಳಿಗಾಗಿ ಬೆಳಗ್ಗೆ ತಿಂಡಿ ವ್ಯವಸ್ಥೆಯಿಂದ ಸಂಜೆಯವರೆಗೂ ದಾಸೋಹದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. 1,00,000 ಅಧಿಕ ಸಿಹಿ ಪದಾರ್ಥ, ಕಾಯಿ ಒಬ್ಬಟ್ಟು ತಯಾರಿಸಲಾಗಿದೆ. ಶ್ರೀಮಠದ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಎಚ್ಬಿ ದಿವಾಕರ್ ಮಾತನಾಡಿ, ಶ್ರೀಮಠವು ಯಾವುದೇ ಪಕ್ಷ ಜಾತಿ ಧರ್ಮಕ್ಕೆ ಸೀಮಿತವಾಗದೆ ಜಾತ್ಯತೀತವಾಗಿದ್ದು ಸಮಾಜಮುಖಿಯಾಗಿ ಕೆಲಸ ಮಾಡುತ್ತಾ ಬಂದಿದೆ. ಅದರಂತೆ ಶ್ರೀಗಳಿಗೆ ಗುರುವಂದನೆ ಸಲ್ಲಿಸಲು ಭಕ್ತರು ಮುಂದಾಗಿದ್ದು, ಈ ಕಾರ್ಯಕ್ರಮದಲ್ಲಿ 1,00,000 ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದ್ದು ಕಾರ್ಯಕ್ರಮ ಇತಿಹಾಸದ ಪುಟ ಸೇರಲಿದೆ ಎಂದರು. ಈ ಕಾರ್ಯಕ್ರಮಕ್ಕೆ ಎಲ್ಲ ವ್ಯವಸ್ಥೆಗಳು ಸುಸೂತ್ರವಾಗಿ ನಡೀತಾ ಇದೆ. ಅದರಲ್ಲೇ ನಾವು ಸಂಪನ್ಮೂಲ ಕ್ರೋಢೀಕರಣಕ್ಕೋಸ್ಕರ ಸುಮಾರು 1-3 ತಿಂಗಳಿಂದ ನಾವೆಲ್ಲ ಸಂಪಟ್ಟು ಸಂಪನ್ಮೂಲ ಸುಮಾರು 109 ವರ್ಷಗಳ ಪೂರ್ಣವಾಗಿದೆ. ಎರಡನೇದು ಪ್ರಚಾರಕ್ಕೆ ನಾವು ಸಾಧಕರು ಇದ್ದೇವೆ. ಅದು ಅತ್ಯಂತ ಹೆಚ್ಚಾಗಿ ನಿಮ್ಮ ಸಹಕಾರಕ್ಕೆ 100 ಆಗ ಸಹಕಾರಕ್ಕೆ ಮಾತ್ರ 100. ಸಮಿತಿಗಳ ಮುಖಂಡ ನಮ್ರತಾ ಶಿವಪ್ರಸಾದ್ ಮಾತನಾಡಿ, ಮಠವು 100 ವರ್ಷಗಳ ಇತಿಹಾಸ ಹೊಂದಿದ್ದು 1,000 ವಿದ್ಯಾರ್ಥಿಗಳಿಗೆ ಜ್ಞಾನ ಮತ್ತು ಅನ್ನದಾಸೋಹ ನೀಡುತ್ತಿದೆ. ಮಠಕ್ಕೆ ಪುರಾತನ ಪರಂಪರೆ ಇದ್ದು ಹಲವಾರು ಪವಾಡಗಳು ನಡೆದಿವೆ. ಅಂತಹ ಗುರುವಿಗೆ ಗೌರವ ಸಮರ್ಪಿಸುವ ಗುರುವಂದನಾ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರೂ ಸಹಕಾರ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಬರುವ ಭಕ್ತರಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಹಲವು ಸಮಿತಿಗಳು ರಚಿಸಿದ್ದು ಪ್ರತಿಯೊಬ್ಬರಿಗೆ ಜವಾಬ್ದಾರಿ ವಹಿಸಲಾಗಿದೆ ಎಂದರು.
ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಸುರೇಶ್, ಎಪಿಎಂಸಿ ಅಧ್ಯಕ್ಷ ರವೀಶ್, ನಿರ್ದೇಶಕ ತರಕಾರಿ ನಾಗರಾಜ್, ತುಮ್ಮಲ್ ನಿರ್ದೇಶಕ ಮಾದಿಹಳ್ಳಿ ಪ್ರಕಾಶ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ತ್ರಿಯಂಬಕ, ನಗರಸಭೆ ಸದಸ್ಯರುಗಳಾದ ಪ್ರಸನ್ನ ಕುಮಾರ್, ಅಬ್ದುಲ್ ಖಾದರ್, ಯುವ ಮುಖಂಡ ನಿಖಿಲ್ ರಾಜಣ್ಣ, ಸಮಿತಿಯ ಮುಖಂಡರಾದ ಮಾದಿಹಳ್ಳಿ ರೇಣು, ಸಂತೋಷ್ ಬಸವರಾಜ್ ಪಾಲ್ಗೊಂಡಿದ್ದರು. ಸಾವಯವ ಕೃಷಿಯಿಂದ ನನ್ನ ಜೀವನ ಹಸನಾಯಿತೆಂದು ಗುಬ್ಬಿ ತಾಲೂಕು ಚಿಕ್ಕ ಚೆಂಗಾವಿಯ ರೈತ ಸಿಕೆ ಪ್ರಕಾಶ್ ಹೇಳುತ್ತಾರೆ. ತಂದಿಕೊಟ್ಟ 1.5 ಎಕರೆ ಭೂಮಿಯಿಂದ ಇಂದು 15 ಎಕರೆ ಭೂಮಿ ಸಂಪಾದನೆ ಮಾಡಲು ಕಾರಣ ನಾನು ನಂಬಿದ ಸಾವಯವ ಕೃಷಿ ಎಂದಾರೆ ರೈತ ಸಿಕೆ ಪ್ರಕಾಶ್. ಗುಬ್ಬಿ ತಾಲೂಕಿನ ಸಿಎಸ್ ಹೋಬಳಿಯ ಚುಕ್ಕಚಂಗಾವಿ ರೈತ ಸಿಕೆ ಪ್ರಕಾಶ್ ಅವರು ಐಟಿಐ ಮಾಡಿ ಬೆಂಗಳೂರಿನ ಹಲವು ಕೈಗಾರಿಕೆಯಲ್ಲಿ ಕೆಲಸ ಮಾಡಿ ಬೇರೊಬ್ಬರ ಅಡಿಯಾಳಾಗಿ ಕೆಲಸ ಮಾಡುವ ಬದಲು ನಮ್ಮೂರೇ ನಮಗೆ ಮೇಲು ಎಂದು ಹಳ್ಳಿಗೆ ಬಂದ ಅವರು ಮೊದಲಿಗೆ ಪಶುಸಂಗೋಪನೆ, ಹಂದಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೊಟ್ಟೆ ಮಾರುವ ಕೆಲಸವನ್ನ ಮಾಡಿದ್ರು. ಆದರೆ ಅದು ಯಾವುದೂ ಅವರ ಕೈ ಹಿಡಿದಿಲ್ಲ. ಆದರೂ ಕೃಷಿಯಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎಂಬ ಛಲದಿಂದ ಯಾರೋ ರೈತರು ಮಾಡಿದ ನೈಸರ್ಗಿಕ ಕೃಷಿ ನೋಡಿ ಅದನ್ನೇ ಮಾಡುವುದು ಒಳಿತು ಎಂದು ಅಂದಿನಿಂದ ಇಂದಿನವರೆಗೂ ನೈಸರ್ಗಿಕ ಕೃಷಿಗೆ ಮುಂದಾಗಿದ್ದಾರೆ. ಇದರಿಂದ ಸಾಕಷ್ಟು ಲಾಭವನ್ನು ಸಹ ಗಳಿಸಿದ್ದು ವರ್ಷದಿಂದ ವರ್ಷಕ್ಕೆ ಆದಾಯದಲ್ಲಿ ಹೆಚ್ಚಳ ಮಾಡಿಕೊಳ್ಳುತ್ತಿದ್ದಾರೆ. ಇವರ ತೋಟದಲ್ಲಿ ಇದುವರೆಗೂ ರಾಸಾಯನಿಕ ಗೊಬ್ಬರ ಉಳುಮೆ ಮಾಡಿಯೇ ಇಲ್ಲ. ಸಂಪೂರ್ಣವಾಗಿ ಸ್ವಯಂ ಸಸ್ಯಗಳಿಂದಲೇ ಹಸಿರು ಗೊಬ್ಬರವನ್ನು ಮಾಡಿಕೊಂಡು ತಮ್ಮ ತೋಟವನ್ನು ಅಭಿವೃದ್ಧಿಪಡಿಸಿದ್ದಾರೆ. ರೈತ ಪ್ರಕಾಶ್ ಮಾತನಾಡಿ, ನಮ್ಮ ತೋಟದಲ್ಲಿ ಅಡಿಕೆ, ತೆಂಗು, ಬಾಳೆ, ಸಪೋಟ, ಮೆಣಸು, ಕುಂಬಳ, ಪಪಾಯಿ, ಜೇನು ಸಾಕಾಣೆ ಸೇರಿದಂತೆ ಆಯಾ ಕಾಲಿಗೆ ಬೇಕಾಗುವಂತಹ ತರಕಾರಿಯನ್ನ ಸಹ ಅವರೇ ಸ್ವತಃ ಬೆಳೆಯುತ್ತಿದ್ದಾರೆ. ಅವರೇ ಸ್ವತಃ ಬೆಳೆಯುವ ಬಾಳೆ ಬೆಳೆಗೆ ಮಾಣಿಯನ್ನೇ ಮಾಡಿಕೊಂಡಿದ್ದು ಪ್ರತಿನಿತ್ಯ ಮಾರುಕಟ್ಟೆಯನ್ನ ಸೃಷ್ಟಿ ಮಾಡಿಕೊಂಡಿದ್ದಾರೆ. 5,000 ಅಡಿಕೆ ಗಿಡಗಳಿದ್ದು ಆ ಗಿಡಗಳಿಗೆ ಯಾವುದೇ ರಾಸಾಯನಿಕ ಗೊಬ್ಬರವನ್ನ ಬಳಸದೆ ವರ್ಷಕ್ಕೆ ಸುಮಾರು 150 ಕ್ವಿಂಟಲ್ಗೂ ಹೆಚ್ಚು ಅಡಿಕೆ, 400 ಗಿಡ ತೆಂಗಿದ್ದು 40,000 ಕಾಯಿ ಕೀಳುತ್ತಿದ್ದಾರೆ. ಇದರ ಜೊತೆಗೆ ನಾಟಿ ಹಸು, ಎಮ್ಮೆಗಳು, ನಾಟಿ ಕೋಳಿ ಸಾಕಿದ್ದು ತೋಟದಲ್ಲಿ ಹಸಿಮೇವು ನೀಡಲಾಗುತ್ತದೆ. ಕಡ ಹೆಸರು ಬಾಳೆಯನ್ನ ತೋಟದಲ್ಲಿ ಹಬ್ಬಿಸಿರುವುದರಿಂದ ಸಕಾಲದಲ್ಲಿ ತಂಪಿನ ವಾತಾವರಣ ಇರುತ್ತದೆ ಹಾಗೂ ಹನಿ ನೀರಾವರಿ ಮೂಲಕ ನೀರಿನ ಉಳಿತಾಯವಾಗುತ್ತದೆ ಎಂದಾರೆ. 1 ಕಾಲು ಎಕರೆ ಜಮೀನು ಬಂದಿತ್ತು, ಅಲ್ಲಿಂದಲೂ ಕೃಷಿ ಮಾಡ್ಕೊಂಡು ಬಂದಿದ್ದೀನಿ. ನಾನು ಐಟಿಐ ಮಾಡಿದ್ದೀನಿ ಮತ್ತೆ ಫ್ಯಾಕ್ಟ್ರಿಗಳಲ್ಲಿದೆ. ಎಲ್ಲ ಕಡೆ ನೋಡಿ ನಮಗೆ ತುಂಬ ನೋವಾಗಿ ಸಾಕಾಗಿ ಸೆಟ್ ಆಗಲಿಲ್ಲ. ನಮ್ಮ ತಾಯಿ ಊರೋದಿರೋದ್ರಿಂದ, ನಮ್ಮ ತಂದೆ ನಮ್ಮಲ್ಲಿರೋದ್ರಿಂದ ನಾವು ಇಲ್ಲೇ ಬಂದು ಸೇರ್ಕೊಂಡೆ. ಅವತ್ತಿಂದಲೂ ನಾನು ಕೃಷಿನ ಅಳವಡಿಸ್ಕೊಂಡಿದ್ದೀನಿ. ಫಸ್ಟು ನಾನು ಹೈನುಗಾರಿಕೆ ಹೆಚ್ಚಿಗೆ ಸೀಮೆಸ್ ಹಾಕಿದೆ. ಒಂದ್ಸರಿ ಸೀಮೆಸ್ಸಿನ ಅಂಥ ಆದಾಯ ನಮಗೆ ಹೆಚ್ಚಿಗೆ ಬರಲಿಲ್ಲ, ಜಾಸ್ತಿ ಕಾಯಿಲೆ ಬರೋದು ಇದೆಲ್ಲ ಬರೋದು. ತಿರ್ಗಿ ಅನಂತರ ತೋಟನೂ ಮಾಡೋಕ್ಕಿಡ್ದು ಬಾಳೆ ತೋಟ, ಅಡಿಕೆ ಗಿಡ, ತೆಂಗಿನ ಗಿಡ, ಬಾಳೆ ಹಾಕ್ಕೊಂಡು 1 ಕಾಲು ಎಕರೆಯಲ್ಲಿ ಇವತ್ತು ನಾನು 15 ಎಕರೆ ತುಂಬ ಮೇಲೆ ಜಮೀನನ್ನ ನಾನು ಸ್ವಂತ ಸ್ವಾಯತ್ತವಾಗಿ ಸಂಪಾದನೆ ಮಾಡಿ 5,000 ಗಿಡ ಅಡಿಕೆ ಗಿಡ ಇದೆ. ಇವತ್ತು ನಂದು ಇವತ್ತು 100, 120, 150 ಕ್ವಿಂಟಾಲು ಅಡಿಕೆ ಆಗುತ್ತೆ. ಅದರಲ್ಲಿ ನಾನು ಬಾಳೆ ಹಾಕಿದ್ದೀನಿ, ಸಪೋಟೊ ಹಾಕಿದ್ದೀನಿ, ಇವತ್ತು ನಾಟಿ ಎಮ್ಮೆ ಸಾಕಿದ್ದೀನಿ, 2 ಹಸು ಸಾಕಿದ್ದೀನಿ. ನಾನಿವತ್ತು 1 ಎಮ್ಮೆಯಲ್ಲಿ 6 ಲೀಟ್ರ್ ಹಾಲು ಕರಿತೀನಿ, ಮತ್ತು ಹಸುವಿನಲ್ಲೂ ಅಷ್ಟೇ 2 ರಿಂದ 2.5 ಲೀಟ್ರ್ ಹಾಲು ಕರಿತೀನಿ ನಾನು, ನಾಟಿ ಹಸು. ನಾನು ಇವತ್ತು 15 ವರ್ಷದಿಂದಲೂ ನಾನು ಉಳುಮೆ ಮಾಡೇ ಇಲ್ಲ. ನನ್ನ ತೋಟದಲ್ಲಿ ಇವತ್ತು ಬಾಳೆಕಾಯಿ 1 ವರ್ಷಕ್ಕೆ ನಾನು ಕಮ್ಮಿ ಅಂತಂದರೂ 3.5-4 ಲಕ್ಷ ರೂಪಾಯಿ ಬಳಗ ಕಡಿತೀನಿ. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.